ನಮಸ್ಕಾರ, ಇದು ಸುದ್ದಿ ಸಂವಾದ. ಎಲ್ರಿಗೂ ಸ್ವಾಗತ. ನಾನು ವೆಂಕಟರಮಣಗೌಡ. ನಮ್ಮೊಂದಿಗೆ ಸಂವಾದದಲ್ಲಿ ನಮ್ಮ ಪ್ರಧಾನ ಸಂಪಾದಕರಾದ ಶಶಿಧರ್ ಭಟ್ ಅವರು ಪಾಲ್ಗೊಳ್ಳುತ್ತಿದ್ದಾರೆ. ಶಶಿಧರ್ ಭಟ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಾಳೆಯಿಂದ ವಿಧಾನಸಭೆ ಅಧಿವೇಶನ, 3 ದಿನ ಮಾತ್ರ ಅಧಿವೇಶನ ಅಂತ ಈಗಾಗಲೇ ಅನೌನ್ಸ್ ಮಾಡಿದ್ದಾರೆ. ಆದರೆ ಸದ್ಯದ ಪರಿಸ್ಥಿತಿ ಹೇಗಿದೆ ಅಂದರೆ, ಪ್ರವಾಹದಂತಹ ಸಮಸ್ಯೆ, ಪ್ರವಾಹವನ್ನು ಸರ್ಕಾರ ಹೇಗೆ ಎದುರಿಸ್ತು, ಏನೇನು ಸಂತ್ರಸ್ತರಿಗೆ ಪರಿಹಾರ ಕೊಟ್ಟು, ಇಂಥದನ್ನೆಲ್ಲ ಬಹಳ ಗಂಭೀರವಾಗಿ ಚರ್ಚೆ ಮಾಡಬೇಕಾದ ಸಂದರ್ಭ. ಇಂಥ ಸಂದರ್ಭದಲ್ಲಿ ಬರೀ 3 ದಿನದ ಅಧಿವೇಶನ ಅಂದರೆ ಏನು ಅರ್ಥ? ಅದು ಕೌಡ್ರೆ, ನಾನು ಸುಮಾರು 20 ವರ್ಷಗಳ ಕಾಲ ಸತತವಾಗಿ ವಿಧಾನಮಂಡಲ ಅಧಿವೇಶನವನ್ನು ಕವರ್ ಮಾಡಿದ್ದೇನೆ ಅಥವಾ ವರದಿ ಮಾಡಿದ್ದೇನೆ. ನಾವೆಲ್ಲ ಪತ್ರಿಕೋದ್ಯಮಕ್ಕೆ ಬಂದ ಸಂದರ್ಭದಲ್ಲಿ ವಿಧಾನಮಂಡಲದ ಅಧಿವೇಶನ ಅನ್ನುವುದು ನಮಗೆ ಒಂದು ಶಿಕ್ಷಣ ಆಗಿತ್ತು. ವಿಧಾನ ಪರಿಷತ್ನಲ್ಲಿ ಅತ್ಯದ್ಭುತವಾದ ಚರ್ಚೆಗಳು ನಡೀತಿತ್ತು, ವಿಧಾನಸಭೆಯಲ್ಲಿ ಚರ್ಚೆಗಳು ನಡೀತಿದ್ವು. ಅದನ್ನು ವರದಿ ಮಾಡುವ ಮೂಲಕ ಇಡೀ ಸಂಸದೀಯ ನಡವಳಿಕೆಯ ಬಗ್ಗೆ ನಮಗೆ ತಿಳುವಳಿಕೆಗಳು ಬರ ಪ್ರಾರಂಭ ಆಯಿತು. ಮುಂದಿನ ಘಟ್ಟದಲ್ಲಿ ಸಾವಕಾಶವಾಗಿ ಈ ಚರ್ಚೆಯ ಗುಣಮಟ್ಟ ಇಳಿತಾ ಬಂತು. ಅದಕ್ಕೆ ಬಂದ ಶಾಸಕರು, ಅವರಿಗೆ ಓದು ಇಲ್ಲ, ತಿಳುವಳಿಕೆ ಇಲ್ಲ, ಚರ್ಚೆ ಮಾಡಬೇಕು ಅಂತೆಲ್ಲ, ಅವರಿಗೆ ಒಂದು ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಮಾತನಾಡುವುದಕ್ಕೂ, ಒಂದು ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ನಲ್ಲಿ ಮಾತನಾಡುವುದಕ್ಕೂ ವ್ಯತ್ಯಾಸ ಇಲ್ಲದ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗೋಯಿತು. ವಿಧಾನಮಂಡಲದ ಬಹುಮುಖ್ಯವಾದ ಕೆಲಸ ಅಂದರೆ ಶಾಸನ ರಚನೆ, ಲೆಜಿಸ್ಲೇಚರ್ ಅಂತ. ಆದರೆ ಯಾವುದೇ ಒಂದು ಬಿಲ್ ಅಥವಾ ವಿಧೇಯಕವನ್ನು ಸದನದಲ್ಲಿ ಮಂಡಿಸಿದ ಸಂದರ್ಭದಲ್ಲಿ ಅದರ ಬಗ್ಗೆ ಚರ್ಚೆಯೇ ನಡೆಯದೆ ಇದರ ಪರವಾಗಿರೋರು ಹೌದು ಎನ್ನಬೇಕು, ಹೌದು ಎನ್ನಬೇಕು ಅಂತ ಪಾಸ್ ಮಾಡುವ ಒಂದು ಕಾಲಘಟ್ಟಕ್ಕೆ ಬಂದಿದೆ. ಗಂಭೀರ ವಿಚಾರಗಳ ಬಗ್ಗೆ ಸದನದಲ್ಲಿ ಚರ್ಚೆ ನಡೀತಾ ಇಲ್ಲ. ಅದು ದಿನದಿಂದ ದಿನಕ್ಕೆ ಕುಸಿತ ಈಗ 3 ದಿನ ಅನ್ನೋದು ನನಗೆ ಆಘಾತಕಾರಿ ಆಗಿಬಿಟ್ಟಿತು. ಯಾಕೆಂದರೆ ರಾಜ್ಯದಲ್ಲಿ ಸರ್ಕಾರ ಬಂದ ಮೇಲೆ ಚರ್ಚಿಸಬೇಕಾದ ಹಲವು ವಿಚಾರಗಳಿವೆ. ಒಂದು ನೀವು ಪ್ರಸ್ತಾಪ ಮಾಡಿದಾಗೆ ಪ್ರವಾಹಕ್ಕೆ ಸಂಬಂಧಪಟ್ಟ ಕನಿಷ್ಠ 1 ವಾರಗಳ ಕಾಲ ಚರ್ಚೆ ನಡೀಬೇಕು. ಸದನದಲ್ಲಿ ಏನೇನು ಯಾವ್ಯಾವ ಪ್ರದೇಶದ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ಹೇಳಬೇಕು. ಜನರ ಕಷ್ಟ, ನೋವು, ಅಸಹಾಯಕತೆ ಅನ್ನೋದೇನಿದೆ ಅದರ ಒಂದು ಪ್ರತಿಫಲನವಾಗಿ ಅದು ಸದನದಲ್ಲಿ ಬರಬೇಕು. ಹೀಗೀಗಾಗಿದೆ, ಹೀಗೀಗಾಗ್ತಾ ಇದೆ, ಪ್ರತಿ ಶಾಸಕರು ಕೂಡ ತಮ್ಮ ಕ್ಷೇತ್ರಗಳಲ್ಲಿ ಏನಾಗಿದೆ ಅಂತ ಹೇಳಬೇಕು, ಸರ್ಕಾರದಿಂದ ಪರಿಹಾರ ತಗೋಬೇಕು. ಅದಕ್ಕೆ 3 ದಿನ ಸಾಕಾಗಲ್ಲ. ಈಗ ಬಂದಿರುವ ವೇಳಾಪಟ್ಟಿಯ ಪ್ರಕಾರ ಪ್ರವಾಹದ ಬಗ್ಗೆ ವಿಚಾರ ಇದ್ದಾಗ ಕಾಣ್ತಾ ಇಲ್ಲ. ಅದಕ್ಕಾಗಿಯೇ ವಿಶೇಷ ಅಧಿವೇಶನವನ್ನು ಕರೆಯಬೇಕಾದ ಅನಿವಾರ್ಯತೆ ಇರೋ ಸಂದರ್ಭದಲ್ಲಿ ಕಲಾಪ ಪಟ್ಟಿಯಲ್ಲಿ ಅದರ ಹೆಸರೇ ಇಲ್ಲ ಅನ್ನುವುದು ಆಘಾತಕಾರಿಯಾದದ್ದು. ಅಂದರೆ ಇದೊಂದು ಔಪಚಾರಿಕವಾಗಿ ಇದು ನಮ್ಮ ನಿತ್ಯಕರ್ಮ ಅಂತ ಇರುತ್ತೆ ಗೊತ್ತಾ, ನಾವು ಬೆಳಗ್ಗೆ ಎದ್ದ ತಕ್ಷಣ ಹೋಗ್ಬಿಟ್ಟು ನಿತ್ಯಕರ್ಮ ಅದು. ಬೆಳಗ್ಗೆ ಎದ್ದ ತಕ್ಷಣ ನಾವು ಫಸ್ಟ್ ಅಲ್ಲಿ ಉಜ್ಜಬೇಕು, ಟಾಯ್ಲೆಟಿಗೆ ಹೋಗ್ಬೇಕು, ಮುಖ ತೊಳ್ಕೋಬೇಕು. ನಾವು ದೈವ ಭಕ್ತರಾದರೆ ದೇವರಲ್ಲಿ ನಂಬಿಕೆ ಇದ್ದರೆ ದೇವರಿಗೆ ಒಂದು ನಮಸ್ಕಾರ ಹೇಳಬೇಕು. ಇದು ನಿತ್ಯಕರ್ಮ, ಪ್ರತಿದಿನ ನಡೆಯೋದು. ಶಾಸನ ಸಭೆಯು ಕೂಡ ನಿತ್ಯಕರ್ಮವಾಗಿ ಬದಲಾದ್ದು. ಇಷ್ಟು ಅವಧಿಯಲ್ಲಿ ಇಷ್ಟು ದಿನ ಶಾಸನಸಭೆ ಅಧಿವೇಶನ ನಡೀಬೇಕು, ಮಾಡಬೇಕು ಅಷ್ಟೆ. ಅದು ಕೂಡ ಶಾಸನಗಳಲ್ಲಿ ಎಷ್ಟು ದಿನ ಅಂತ ಅದರ ಅರ್ಧದಷ್ಟು ಮಾಡಲ್ಲ. ಆ ಪರಿಸ್ಥಿತಿ ಬದಲಿಂತಿದೆ. ಇದು ನನಗೆ ತುಂಬ ಆಘಾತಕರ ಅಂತ ಅನ್ಸುತ್ತೆ. ಮೊನ್ನೆ ಸಚಿವರು ಮಾಧುಸ್ವಾಮಿ ಕೂಡ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾ ಹೇಳಿದ್ರು, ಇದು ಬಜೆಟ್ ಅಧಿವೇಶನ, ಬಜೆಟ್ ಚರ್ಚೆಗೆ ಮಾತ್ರ ಸೀಮಿತ ಈ ಅಧಿವೇಶನ ಅಂತ. ಅಂದ್ರೆ ಇವರಿಗೆ ಪ್ರವಾಹದಂತ ಒಂದು ದೊಡ್ಡ ಸಮಸ್ಯೆ, ಅಲ್ಲಿ ಎಷ್ಟೋ ಸಂತ್ರಸ್ತರು, ಸಾವಿರಾರು ಜನ ಮನೆ ಕಳ್ಕೊಂಡವರು ಇದ್ದಾರೆ, ಅವ್ರ ಬಗ್ಗೆ ಚರ್ಚೆ ಮಾಡಬೇಕು ಅನ್ನೋದು ಅನಿಸ್ತಾನೆ ಇಲ್ವಾ? ಬರೀ ಬಜೆಟ್ ಚರ್ಚೆಗೆ ಸೀಮಿತ ಅಂತ ಅನ್ನುವಾಗ ಇದು ನೀವು ಕರ್ನಾಟಕ 20 ಜಿಲ್ಲೆಗಳ ಹತ್ತತ್ರ ನೀವು ಪ್ರವಾಹದ ಸಮಸ್ಯೆ, ಮಳೆ ಸಮಸ್ಯೆ ಉಂಟಾಗಿದೆ. ಇತ್ತೀಚಿನ ವರ್ಷಗಳಲ್ಲಿ ಮಳೆ ಮಲೆನಾಡು ಪ್ರದೇಶದಿಂದ ಕರಾವಳಿ ಪ್ರದೇಶದಿಂದ ಉತ್ತರ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕಕ್ಕೆ ಶಿಫ್ಟ್ ಆಗ್ತಿದೆ. ಇದು ಬಹಳ ಗಂಭೀರವಾದ ಒಂದು ಸಮಸ್ಯೆ. ಯಾಕೆಂದರೆ ಪಶ್ಚಿಮಘಟ್ಟ, ಮಳೆಗೆ ಮೂಲ ಕಾರಣವಾದ ಪಶ್ಚಿಮಘಟ್ಟ ಏನಿದೆ, ಆ ಪಶ್ಚಿಮಘಟ್ಟದ ನಾಶ ಏನಿದೆ ಅದು ಬಹಳ ಮುಖ್ಯವಾದ ಕಾರಣ. ಮಳೆ ಶಿಫ್ಟ್ ಆಗ್ತಿದೆ ಹೊರತು, ಇದಾದ ಮೇಲೆ ಇವತ್ತು ಕೂಡ ಹಲವಾರು ಜಿಲ್ಲೆಗಳಲ್ಲಿ ಜನ ಬದುಕನ್ನು ಕಳೆದುಕೊಂಡಿದ್ದಾರೆ. ಗಂಜಿ ಕೇಂದ್ರಗಳನ್ನು ಮುಚ್ಚಲಾಗಿದೆ,
ಎಷ್ಟು ಪರಿಹಾರ ಹಣವನ್ನು ಕೊಡ್ತೀವಿ ಅಂತ ಹೇಳಿದ್ವೋ ಸರ್ಕಾರಕ್ಕೆ ಅಷ್ಟು ಹಣವನ್ನು ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆಂದರೆ ರಾಜ್ಯ ಸರ್ಕಾರವೇ ಒಂದು ಇದನ್ನು ನಿರ್ವಹಿಸುವ ಒಂದು ಪರಿಸ್ಥಿತಿ ಇಲ್ಲ. ಕೇಂದ್ರ ಸರ್ಕಾರ ಅಮಿತ್ ಶಾ ಅವರು ವಿಮಾನದ ಮೂಲಕ ಹಾರು ಬಂದುಬಿಟ್ಟು ಮ್ಯಾಲೆ ಹೋದರು, ಮಾಧ್ಯಮಗಳೆಲ್ಲ ಅದರದ್ದು ಒಂದು ವಿಜುವಲ್ಸ್ ತಗೊಂಡ್ರು, ಮೇಲಿಂದ ಕೆಳಗೆ ನೀರೆಲ್ಲ ತುಂಬಿದ್ದು ನೋಡ್ಕೊಂಡ್ರು, ಮನೆಗೆ ಹೋದರು, ಮುಗಿತಲ್ಲಿಗೆ. ಸೊ ಕೇಂದ್ರ ಸರ್ಕಾರ ಈಗ 1,200 ಕೋಟಿ ರೂಪಾಯಿಯನ್ನು ಕೊಟ್ಟಿದೆ ಅಂತಾರೆ. ಅದ್ರ ಬಗ್ಗೆ ದೇವೇಗೌಡರು ಹೇಳಿದ ಒಂದು ಮಾತು ನನಗೆ ನೆನಪಾಗುತ್ತೆ, 2 ದಿವಸ ಪತ್ರಿಕಾ ಕೊಟ್ಟಿದ್ದರು. ಈ 1,200 ಕೋಟಿ ರೂಪಾಯಿ ಏನು ಕೊಟ್ಟಿದ್ದಾರೆ, ಇದು ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಸಲ್ಲಿಸಿದ ಮನವಿಗೆ ಪ್ರತಿಯಾಗಿ ಕೊಟ್ಟದ್ದು ಅಂತ. ಅಂದರೆ ಬರಗಾಲ ಮತ್ತು ಈ ಮೊದಲು ಏನು ಸಮಸ್ಯೆ ಆಗಿತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯ ಸರ್ಕಾರ ಕೇಂದ್ರಕ್ಕೊಂದು ಮನವಿ ಸಲ್ಲಿಸಿತ್ತು. ಅಂದರೆ ಈಗಿನ 38,000 ಕೋಟಿ ಹಾನಿಯಾಗಿದೆ ಅಂತ ಏನು ರಾಜ್ಯ ಸರ್ಕಾರ ಮನವಿ ಸಲ್ಲಿಸಿದ್ದೆ, ಅದಕ್ಕೆ ಕೇಂದ್ರದಿಂದ ಪ್ರತಿಕ್ರಿಯೆ ಬಂದಿಲ್ಲ. ಈ ಬಗ್ಗೆ ಚರ್ಚೆ ಮಾಡೋದು ಬೇಡವ? ಒಂದು ಪ್ರವಾಹದ ಸಮಸ್ಯೆ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಜವಾಬ್ದಾರಿಗಳೇನು, ಕೇಂದ್ರ ಸರ್ಕಾರದ ಜವಾಬ್ದಾರಿಗಳೇನು, ರಾಜ್ಯ ಮತ್ತು ಕೇಂದ್ರಗಳು ಒಂದಾಗಿ ಈ ಮನುಷ್ಯ ದುರಂತವನ್ನು, ಮಾನವ ದುರಂತವನ್ನು ಹೇಗೆ ನಿರ್ವಹಿಸಬೇಕು ಅಂತ ಯೋಚನೆ ಮಾಡೋದು ಬೇಡವ? ಆದರೆ ಅದು ಯಾವುದೂ ಕಾಣ್ತಾ ಇಲ್ಲ. ರಾಜ್ಯ ಸರ್ಕಾರವು ಗಂಭೀರವಾಗಿದೆ ಅಂತ ನನಗನ್ಸಲ್ಲ, ಅದೇ ರೀತಿ ಕೇಂದ್ರ ಸರ್ಕಾರವು ಗಂಭೀರವಾಗಿದೆ ಅಂತ ನನಗೆ ಅನ್ಸಲ್ಲ. ಇಲ್ಲಿ ಈ BJP ಆಯಿತು, ಹಾಗೆ ಕಾಂಗ್ರೆಸ್ ಮತ್ತು JDS ಈ ಪಕ್ಷಗಳು ಕೂಡ ಅಂತ ಗಂಭೀರವಾಗಿ ಇದನ್ನ ಪರಿಗಣಿಸಿದ ಹಾಗೆ ಕಾಣ್ತಾ ಇಲ್ಲ. ಇವರಿಗೆ ಹೋಗಿ ಒಂದು ಸಾಂತ್ವನ ಹೇಳಬೇಕು ಅಂತ ಅನ್ಸಲಿಲ್ಲ. ಹೋದ್ರೂ ಏನೋ ಕಾಟಾಚಾರಕ್ಕೆ ರೇವಣ್ಣ ಹೋಗಿ ಅಲ್ಲೇನೋ ಬೆಲ್ ಬಾರಿಸಿದ್ರು, ಸಿದ್ದರಾಮಯ್ಯ ಹೋಗಿ ತುಂಬಾ ತಡವಾಗಿ ಅವರು ಎಚ್ಚರಗೊಂಡು ಹೋದಂಗೆ ಇತ್ತು ಅಂದಾಗ ಪ್ರತಿಪಕ್ಷಗಳು ಹೀಗಿರುವಾಗ ಸರ್ಕಾರಕ್ಕೆ ಇದು ಇದನ್ನ ಇದು ಚರ್ಚಿಸಬೇಕಾದ ವಿಷಯ ಅಲ್ಲ ಅಂತ ಅನ್ಸಿಬಿಡ್ತಾ. ಅಂದ್ರೆ ಒಂದು ಒಂದು ಕಾಂಗ್ರೆಸ್ ಸ್ಥಿತಿಯನ್ನು ತಗೊಳ್ಳಿ. ಕಾಂಗ್ರೆಸ್ನ ಈಗಿನ ಬಹುದೊಡ್ಡ ಪ್ರಶ್ನೆ ಅವ್ರ ಮುಂದಿರೋದು ಪ್ರವಾಹ ಅಲ್ಲ, ಯಾರು ವಿಧಾನಸಭೆಯಲ್ಲಿ ಪ್ರತಿಪಕ್ಷದ ನಾಯಕರಾಗಬೇಕು, ಯಾರು ವಿಧಾನ ಪರಿಷತ್ತಿನಲ್ಲಿ ಪ್ರತಿಪಕ್ಷದ ನಾಯಕರಾಗಬೇಕು, ಯಾರಿಗೆ ಗೂಟದ ಕಾರು ಎಲೋಯನ್ಸ್ಗಳು ಸಿಗಬೇಕು, ಯಾರು ಅಧಿಕಾರವನ್ನು ಅನುಭವಿಸಬೇಕು, ಯಾರು ಪಕ್ಷವನ್ನು ನಿಯಂತ್ರಣವಿಟ್ಟುಕೊಳ್ಬೇಕು, ಇದು ಕಾಂಗ್ರೆಸ್ ಸಮಸ್ಯೆ. ಕಳೆದ ಒಂದು ವಾರದಿಂದ ನಾವು ಗಮನಿಸ್ತಾ ಬಂದಿದ್ದೀವಿ. ನಾಳೆ ಅಧಿವೇಶನ ಇದೆ, ಕಾಂಗ್ರೆಸ್ ಪಕ್ಷದ ಯೋಗ್ಯತೆಗೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನಲ್ಲಿ ನಾಯಕರ ಆಯ್ಕೆ ಮಾಡೋದಕ್ಕೆ ಅವ್ರಿಗೆ ಸಾಧ್ಯ ಆಗಿಲ್ಲ. ಗೊತ್ತಿಲ್ಲ ಸಂಜೆ ಹೊತ್ತಿಗೆ ಡಿಕ್ಲೇರ್ ಮಾಡ್ತಾರೇನೋ ಅಂತ. ಇದ್ರ ಬಗ್ಗೆಯೂ ಕೂಡ ಹಲವು ರೀತಿ ವರದಿಗಳಿವೆ. ಇದ್ದಕ್ಕಿದ್ದಾಗೆ KC ವೇಣುಗೋಪಾಲ್ ಅವರು ಬೆಂಗಳೂರಿಗೆ ಬಂದು ಅನೌನ್ಸ್ ಮಾಡ್ತಾರೆ ಅಂತ ಒಂದು ವರದಿ ಬಂತು. ನಂತರ ಇಲ್ಲ, ದೆಹಲಿಯಿಂದನೇ ಅನೌನ್ಸ್ ಮಾಡ್ತಾರೆ ಅನ್ನೋದು ಬಂತು. ಈ ನಡುವೆ ಸಿದ್ದರಾಮಯ್ಯನವ್ರು ಮಾಡಬೇಕು ಮಾಡಬಾರ್ದು ಅನ್ನೋರು ಮನವಿಗಳನ್ನ ಸಲ್ಲಿಸಿದ್ರು. ಬಿಸಿ ಅವ್ರ ನಡುವೆ ಫೈಟ್ ಶುರುವಾಯಿತು. ಅವರು ದೇ ಆರ್ ಬಿಸಿ ವಿತ್ ದ್ಯಾಟ್. ಅವರು ಅಧಿಕಾರ ಕೇಂದ್ರಿತ ರಾಜಕಾರಣ, ಜನರ ಕಣ್ಣೀರು ಒರೆಸಬೇಕು ಅದು ನಮ್ಮ ಕರ್ತವ್ಯ ಅಂತ ಕಾಂಗ್ರೆಸ್ ಆಲೋಚನೆ ಮಾಡ್ದಂಗೆ ಕಾಣ್ತಾ ಇಲ್ಲ. ಅದಿಲ್ಲ ಅಂದರೆ ಪ್ರತಿ ಪ್ರದೇಶಕ್ಕೆ ಹೋಗಿ ಒಂದು ವರದಿಯನ್ನು ಸಿದ್ಧಪಡಿಸಿ ಅಲ್ಲಿ ಗಂಜಿ ಕೇಂದ್ರಗಳನ್ನು ಮುಚ್ಚಲಾಗಿದೆ, ಜಿಲ್ಲಾಧಿಕಾರಿಗಳ ಕೈಯಲ್ಲಿ ಹಣ ಇಲ್ಲ, ಜನ ರಸ್ತೆಗೆ ಬಿದ್ದಿದ್ದಾರೆ, ಮನೆ ಮಠ ಕಳೆದುಕೊಂಡಿದ್ದಾರೆ. ಸೊ ಅದನ್ನು ಪುನರ್ವಸತಿ ಬಗ್ಗೆ ದುಡ್ಡು ಕೊಡ್ತೀವಿ ಅಂತಾರೆ, ಅದಿಲ್ಲ. ಅದ್ರ ಜೊತೆ ಕೇಂದ್ರ ಸರ್ಕಾರ ಬಂದುಬಿಟ್ಟು ಈ ಮನೆಗೆ ಇಷ್ಟು ಬೆಲೆ ಕಟ್ಟಿದ್ರಿ, ಇಷ್ಟು ದೊಡ್ಡ ಮನೆ ಇತ್ತ ಇಲ್ಲಿ, ಹಾಗಿತ್ತ, ಮಣ್ಣಿನ ಮನೆ ಅಲ್ವಾ, ಇದಕ್ಕೆ ಯಾಕೆ ಇಷ್ಟು, ಈ ರೀತಿ ತಕರಾರುಗಳನ್ನ ತರಲೆಗಳನ್ನು ಕೇಂದ್ರ ಸರ್ಕಾರ ಮಾಡ್ತಿದೆ. ಆಫೀಷಿಯಲ್ಸ್ ಹಂಗೇ ಇರ್ತಾರೆ, ಯೂಶುವಲಿ ದೇ ಆರ್ ಡೂಯಿಂಗ್ ಲೈಕ್ ದ್ಯಾಟ್. ಅವರಿಗೆ ಬ್ಯುರೋಕ್ರಸಿಗೆ ಹೃದಯ ಅನ್ನೋದೇ ಇಲ್ಲ, ಬ್ಯುರೋಕ್ರಸಿಗೆ ಹೃದಯ ಅನ್ನೋದೇ ಇಲ್ಲ. ಈಗ ನಮಗನ್ನಿಸ್ತಾ ಇರೋದು ಇವತ್ತಿನ ರಾಜಕಾರಣಕ್ಕೂ ರಾಜಕೀಯ ಪಕ್ಷಗಳಿಗೂ ಹೃದಯ ಇದೆ ಅಂತ ಗೌಡ್ರೆ ನಂಗೆ ಅನಿಸ್ತದೆ. ಮೊನ್ನೆ ಯಡಿಯೂರಪ್ಪ ಹೋದ್ರು ಅಲ್ಲಿ ಸಂತ್ರಸ್ತರನ್ನು ನೋಡಕ್ಕೆ, ಆಗ ಪ್ರತಿಭಟನೆ ಮಾಡಿದವರನ್ನ ಮುಲಾಜಿಲ್ಲದೆ ಪೊಲೀಸರು ದೌರ್ಜನ್ಯ ಮಾಡಿದ್ದನ್ನ ಮೀಡಿಯಾದಲ್ಲಿ ನೋಡಿದ್ದೀವಿ. ಅಂದ್ರೆ ಒಬ್ಬ ಹಿಂದಿನ ಸಲ CM ಹೋದಾಗಲೂ ಹಾಗೆ ಆಯಿತು. ಅಂದ್ರೆ ಸಂತ್ರಸ್ತರ ದುಃಖ ಏನು, ಅವ್ರಿಗೆ ಆ ಕ್ಷಣದಲ್ಲಿ ಏನ್ ಹೇಳ್ಕೋಬೇಕಾಗಿದೆ ತಮ್ಮ ನಾಯಕ, ತಮ್ಮ ರಾಜ್ಯದ CM, ನಮ್ಮ ರಾಜ್ಯದ CM ಒಬ್ಬ ಬಂದಾಗ ಅನ್ನುವಾಗ ಅದನ್ನ ಅದಕ್ಕೆ ಅವಕಾಶವೇ ಇಲ್ಲ. ಅವರು ಸ್ವಲ್ಪ ಜೋರುದನಿಯಲ್ಲಿ ಮಾತಾಡಿದ್ರೆ ಅವ್ರ ಮೇಲೆ, ಅದ್ರ ಜೊತೆ ನೋಡಿ ಜೋರುದನಿಯಲ್ಲಿ ಮಾತಾಡಿದ್ರೆ ಅವ್ರ ಮೇಲೆ, ಅದ್ರ ಜೊತೆ ನೋಡಿ ಎಂಥ ಅಯೋಗ್ಯರನ್ನ ನಾವು ಸಂಸತ್ ಸದಸ್ಯರನ್ನಾಗಿ ಆಯ್ಕೆ ಮಾಡಿದ್ವಿ. ಯೋಚನೆ ಮಾಡಿ BJPಯ ಇವನ್ನ ಸದಾನಂದ ಗೌಡರ ಹೇಳಿಕೆ, ಹೌದು ಕೇಂದ್ರ ಸರ್ಕಾರ ಇವರು ಮನವಿ, ಈ ಒಂಥರ ತಾಂತ್ರಿಕವಾದ ಹೇಳಿಕೆಗಳು. ಅದ್ಯಾರ ಇನ್ನೊಬ್ರು ಅವನ್ಯಾವನೋ ಹುಡುಗ ಬೆಂಗಳೂರು, ಮತ್ತೊಬ್ಬ ಸಂಸದ ಹೇಳ್ತಾನೆ ಏನು ಈಗ ನಮ್ಮ ಕರ್ನಾಟಕಕ್ಕೆ ಕೊಟ್ಟು ಬಿಟ್ರೆ ಬೇರೆ ರಾಜ್ಯಗಳಿಗೆ ಕೇಳ್ಬಿಡ್ತೇವೆ ಪರಿಹಾರವನ್ನ. ಇನ್ನೊಬ್ಬನು ಹೇಳ್ತಾನೆ ಅವ್ರ ಹೆಸರು ಹೇಳುವ ಮನಸ್ಸು ನನಗೆ ಬರ್ತಾ ಇಲ್ಲ. ಸೊ ರಾಜ್ಯ ಸರ್ಕಾರದಲ್ಲಿ ಬೇಕಾದಷ್ಟು ದುಡ್ಡಿದೆ, ಕೇಂದ್ರ ಸರ್ಕಾರ ಕೊಡುತ್ತೆ. ಈ ರೀತಿ ಅಯೋಗ್ಯರು, ನಿರುಪಯೋಗಿಗಳು, ಬದ್ಧತೆ ಇಲ್ಲದರು, ಹೃದಯ ವಿಹೀನರು
ಆದಂಥ ಸಂಸತ್ ಸದಸ್ಯರು ಇವತ್ತು ನಾವು ಆಯ್ಕೆ ಮಾಡಿ ಕಳಿಸಿದ್ದೀವಿ. ಆ ಕಾರಣಕ್ಕೆ ಇಸಿ ಉತ್ತರ ಕರ್ನಾಟಕದ ಜನ ಕಣ್ಣೀರು ಹಾಕ್ತಿದ್ದಾರೆ. ಕೊಡಗು, ಕೊಡಗಿನ ಮೇಲೆ ನಡೆಯುತ್ತಿರುವ ಈ ಪ್ರವಾಹದ ಒಂದು ಆಕ್ರಮಣ ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕು. ಕೊಡಗು ಅನ್ನುವುದು ಕರ್ನಾಟಕದ ಕಾಶ್ಮೀರ ಅಂತ ನಾವು ನಂಬಿದ್ದು, ಆದರೆ ಅಲ್ಲಾದ ಡೆವಲಪ್ಮೆಂಟ್ಗಳು, ಅಲ್ಲಿ ಏನು ಬಹುತೇಕ ಹೋಮ್ ಸ್ಟೇಗಳು ಬಂದವು, ಅದೆಲ್ಲ ಆಗಿ ಮಣ್ಣಿನ ಕುಸಿತ ಪ್ರಾರಂಭ ಆಗಿದೆ. ನಿನ್ನೆ ಒಂದು ವರದಿಯನ್ನು ನೋಡ್ತಾ ಇದ್ದೆ, ಮಳೆ ನಿಂತ ಮೇಲೂ ಕೂಡ ಕೊಡಗಿನಲ್ಲಿ ಮಣ್ಣಿನ ಕುಸಿತ ಆಗ್ತಿದೆ ಅಂತ. ಅದು ಎಷ್ಟು ಕಾಲ ಕುಸಿತು ಏನಾಗುತ್ತೋ ಗೊತ್ತಿಲ್ಲ. ಒಂದು ಗುಡ್ಡ ಕುಸಿದ್ರೆ ಹಲವು ಮನೆಗಳು ಆ ಗುಡ್ಡದಡಿ ನಾಮಾವಶೇಷ ಆಗೋಗ್ಬಿಡ್ತವೆ. ತೋಟಗಳು, ಕಾಫಿ ತೋಟಗಳು ಹಾಳಾಗ್ಬಿಟ್ಟಿವೆ. ಅವ್ರು ಬದುಕೋದು ಹೇಗೆ ಗೊತ್ತಿಲ್ಲ. ಇವ್ರದ್ದು ಅಟ್ಲೀಸ್ಟ್ ಪ್ಲಾಂಟೇಷನ್ ಬೆಲೆ ಬೆಳೆದಾಯಿತು. ಉತ್ತರ ಕರ್ನಾಟಕದ ಜನ ಕಂಡ್ರಿ, ಹೈದರಾಬಾದ್ ಕರ್ನಾಟಕದ ಜನ, ಅವರಿಗೆ ಇಂತಹ ಪ್ರಕೃತಿ ವಿಕೋಪ ಇಲ್ಲದಿದ್ದರೂ ಒಂದು ತುತ್ತು ಊಟಕ್ಕಾಗಿ ಒದ್ದಾಡಬೇಕಾಗಿದೆ. ಪ್ರತಿ ವರ್ಷ ಅವರು ಗೋವಾಕ್ಕೆ, ಮಹಾರಾಷ್ಟ್ರಕ್ಕೆ ವಲಸೆ ಹೋಗ್ತಾರೆ ಒಂದು ತುತ್ತು ಅನ್ನಕ್ಕಾಗಿ. ಬೆಂಗಳೂರಿಗೆ ಬರ್ತಾರೆ ನೋಡಿ. ಇತ್ತೀಚಿನ ದಿನಗಳಲ್ಲಿ ನೀವು ಗಮನಿಸಿರ್ಬೋದು, ಬೇರೆ ಬೇರೆ ಸ್ಲಮ್ಗಳಿವೆ. ಗುಲ್ಬರ್ಗಾ ಸ್ಲಮ್ ಅಂತಿದೆ, ಇನ್ನೊಂದು ಸ್ಲಮ್ ಅಂತಿದೆ. ಅಲ್ಲಿ ಬಂದು ಕೂತ್ಕೊಂಡು ಅವರು ಬಿಸಿ ತಮ್ಮ ಮಗುವನ್ನು ಎತ್ಕೊಂಡು, ಹೆಣ್ಣುಮಕ್ಕಳು ಅಲ್ಲಿ ಯಾವುದೋ ಮನೆ ಕೆಲಸ, ಇನ್ನೊಂದು ಕೆಲಸ, ಮತ್ತೊಂದು ಕೆಲಸಕ್ಕೆ ಹೋಗ್ತಾರೆ. ಕನ್ಸ್ಟ್ರಕ್ಷನ್ ಹೋಗಿ ಎಸ್ಪೆಷಲಿ ಹೋಗ್ತಾರೆ ಅಂತ. ಯಾಕೆ ಹೋಗ್ತಾರೆ ಅಂದರೆ ಅವ್ರು ಮೊದಲೇ ಅನ್ನ ಇಲ್ಲ. ಅಲ್ಲ, ಉತ್ತರ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಪ್ರದೇಶದಲ್ಲಿ ಇಂಡಸ್ಟ್ರಿಗಳು ಹೋಗಿಲ್ಲ, ಯಾರೂ ಯತ್ನ ಮಾಡಿಲ್ಲ, ಉದ್ಯೋಗ ಸೃಷ್ಟಿ ಆಗಿಲ್ಲ. ಉದ್ಯೋಗ ಸೃಷ್ಟಿ ಇಡೀ ಇಂಡಿಯಾದಲ್ಲೇ ಆಗಿಲ್ಲ, ಥ್ಯಾಂಕ್ಸ್ ಟು ಗ್ರೇಟ್ ಅವರ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ. ಉದ್ಯೋಗ ಸೃಷ್ಟಿ ನಾಶ ಆಗೋಗ್ತಾ ಇದೆ, ಬೆಂಗಳೂರಿನಲ್ಲಿ ನಾಶ ಆಗ್ತಾ ಇದೆ, ಅಲ್ಲೂ ಕೂಡ ಉದ್ಯೋಗ ಇಲ್ಲ, ಅವರು ವಲಸೆ ಬರ್ತಿದ್ದಾರೆ. ಇಂಥ ಸ್ಥಿತಿಯಲ್ಲಿ ಸಮರೋಪಾದಿಯಲ್ಲಿ ಕೆಲಸ ಮಾಡಬೇಕಾಗಿತ್ತು. ಅದರ ಜೊತೆಗೆ ಶಾಸನ ಸಭೆಯಲ್ಲಿ ಈ ಬಗ್ಗೆ ಚರ್ಚೆ ನಡೆಸಿ ಸರ್ಕಾರದ ಮೇಲೆ ಒತ್ತಡ ಹಾಕಿ ಅವರ ಕಿವಿಯನ್ನು ಹಿಂಡಿ ಅವರ ಬೆನ್ನಲ್ಲಿ ಒಂದು ಗುದ್ದಿ ಕೆಲಸ ಮಾಡಿ. ಅಭಿವೃದ್ಧಿಯ ಹೆಸರಲ್ಲಿ, ಅದು ನಿಸರ್ಗದ ನಿಯಮಕ್ಕೆ ವಿರುದ್ಧವಾದ ಅಭಿವೃದ್ಧಿಯ ಹೆಸರಲ್ಲಿ ದುಡ್ಡು ಮಾಡಿಕೊಳ್ಳುವುದರಲ್ಲಿ ಇರುವ ಆಸಕ್ತಿ, ಅದೇ ಕಾರಣದಿಂದಾಗಿ, ಅಂಥದೇ ಅಭಿವೃದ್ಧಿಯ ಕಾರಣದಿಂದಾಗಿ ಆಗುವ ಇಂಥ ಪ್ರಕೃತಿ ವಿಕೋಪವನ್ನ ಎದುರಿಸುವಲ್ಲಿ ಮತ್ತೆ ಅಲ್ಲಿ ಸಂತ್ರಸ್ತರಾದವರ ಬಗ್ಗೆ ಸ್ಪಂದಿಸುವಲ್ಲಿ ಸರ್ಕಾರಕ್ಕಿಲ್ಲ, ರಾಜಕಾರಣಿಗಳಿಗಿಲ್ಲ, ಅವರಿಗೆ ಅವರವರದೇ ಹಿತಾಸಕ್ತಿ ಆಗಿರೋದ್ರಿಂದ ಇಂಥ ಸ್ಥಿತಿ, ಅದು ಅಧಿವೇಶನದ ಮೇಲೂ ಈಗ ಪರಿಣಾಮ ಬೀರ್ತಾ ಇದೆ. ಅಧಿವೇಶನ ಇಂಥ ಗಂಭೀರವಲ್ಲದ ಒಂದು ಪರಿಸ್ಥಿತಿಯನ್ನು ಈಗ ನನಗನಿಸೋ ಹಾಗೆ ನಾಳೆನೇ ಯುಸಿ ಪ್ರತಿಪಕ್ಷಗಳು ಒಂದು ಎಡ್ಜರ್ನ್ ಮೋಷನ್ ಅನ್ನು ಮೂವ್ ಮಾಡಬಹುದು. ಸೊ ನಿಲುವಳಿ ಸೂಚನೆ, ಯಾಕೆಂದರೆ ನಿಲುವಳಿ ಸೂಚನೆ ಹಾಗೇನೆ, ಕಳೆದ ಶಾಸನ ಸಭೆಯಿಂದ ಈ ಶಾಸನ ಸಭೆಯ ಮಧ್ಯದಲ್ಲಿ ನಡೆದ ಯಾವುದೇ ತುರ್ತು ವಿಚಾರಗಳ ಬಗ್ಗೆ ನೀವು ನಿಲುವಳಿ ಸೂಚನೆಯನ್ನು ಮಂಡಿಸ್ಬೋದು. ನಿಲುವಳಿ ಸೂಚನೆ ಮಂಡಿಸುವುದು, ನಿಲುವಳಿ ಸೂಚನೆ ಅಂದರೆ ಉಳಿದೆಲ್ಲ ಕಾರ್ಯಕಲಾಪವನ್ನು ನಿಲ್ಲಿಸಿ ಈ ವಿಚಾರದ ಬಗ್ಗೆ ಚರ್ಚೆ ನಡೀಬೇಕು, ಅದಕ್ಕೆ ಸರ್ಕಾರ ಪ್ರತಿಸ್ಪಂದಿಸಬೇಕು. ಯೂಶುವಲಿ ಏನು ಮಾಡ್ತಾರೆ ಅಂದರೆ ನಿಲುವಳಿ ಸೂಚನೆ ಮಂಡಿಸಿದ ಸಂದರ್ಭದಲ್ಲಿ ಪ್ರಿಲಿಮಿನರಿ ಸಬ್ಮಿಷನ್ ಅನ್ನೋದಕ್ಕೆ ಸ್ಪೀಕರ್ ಅವಕಾಶ ಕೊಡ್ತಾರೆ. ಅಂದರೆ ಮೇನ್ ಚರ್ಚೆನೇ ನಡೆಯಲ್ಲ ಯೂಶುವಲಿ. ನಿಲುವಳಿ ಸೂಚನೆ ಅಡಾಪ್ಟ್ ಆಗೋದಂತೂ ಸಾಧ್ಯನೇ ಇಲ್ಲ ಅನಿಸ್ತೀನಿ, ಯಾಕಂದರೆ ಅದು ಸರ್ಕಾರಕ್ಕೆ ಮುಖಭಂಗ, ಸರ್ಕಾರ ಎಲ್ಲ ಮಾಡಲ್ಲ. ನಿಲುವಳಿ ಸೂಚನೆಯ ಮೇಲಿನ ಪೂರ್ವಭಾವಿ ಇದೇನಿರುತ್ತೆ ಅದರ ಮೇಲೆ ಚರ್ಚೆ ಪ್ರಾರಂಭ ಆಗ್ಬೋದು. ಆದರೆ ಇವರು 3 ದಿವಸ ಅಧಿವೇಶನ ಇಟ್ಕೊಂಡು ಏನು ಬದನೆಕಾಯಿ ಚರ್ಚೆ ಮಾಡ್ತಾರೆ, ಏನು ಚರ್ಚೆ ಮಾಡೋಕ್ಕೆ ಸಾಧ್ಯ? ವಸ್ತುಸ್ಥಿತಿಯನ್ನು, ವಾಸ್ತವವನ್ನು, ದುಃಖವನ್ನು, ಅಸಹಾಯಕತೆಯನ್ನು ಹೇಗೆ ಪ್ರೆಸೆಂಟ್ ಮಾಡೋಕ್ಕೆ ಸಾಧ್ಯ? ಸಾಧ್ಯನೇ ಇಲ್ಲ. ಸೊ ಕನಿಷ್ಠ ಈ 3 ದಿನವೂ ಪ್ರವಾಹದ ಬಗ್ಗೆ ಚರ್ಚೆ ಮಾಡಿದ್ರೆ ಒಂದು ಅಂತ ಆಗ್ತಿತ್ತೇನೋ, ಬಟ್ ಇವರು ಬಜೆಟ್ ಪಾಸ್ ಮಾಡಬೇಕಾಗಿದೆ ಅನಿವಾರ್ಯ. ಸೊ ಅದು ಕುಮಾರಸ್ವಾಮಿಯವರ ಬಜೆಟ್, ಇವರೇನೋ ಚೇಂಜ್ ಮಾಡಲ್ಲ, ಅದನ್ನೇ ನಾವು ಓಕೆ ಮಾಡ್ತೀವಿ, ಇನ್ನೊಂದು 2-3 ತಿಂಗಳಿದೆ ಅಂತ ಹೇಳ್ತಿದ್ದಾರೆ. ಸೊ ಅದರಿಂದ ಚರ್ಚೆ ಮಾಡಬೇಕಾದ್ದು ಏನೂ ಇಲ್ಲ. ಈ ಬಜೆಟ್ ಬಗ್ಗೆ ಈಗೇನು ಚರ್ಚೆ ಮಾಡೋಕ್ಕೆ ಸಾಧ್ಯ? ಚರ್ಚೆ ಮಾಡೋಕ್ಕೆ ಸಾಧ್ಯ. ಸೊ ಅದನ್ನಾದರೂ ನೀವು ಸದನ ಅಡಾಪ್ಟ್ ಮಾಡಿಬಿಟ್ಟು, ಸೊ ಈ ವಿಚಾರದ ಬಗ್ಗೆ ಚರ್ಚೆ ಮಾಡಿದರೆ ಅಟ್ಲೀಸ್ಟ್ ಜನರಿಗೆ ಸ್ಪಂದಿಸಿದಾಗ ಆಗುತ್ತೆ ಅಂತ ನನಗೆ ಅನಿಸುತ್ತೆ. ತಾವು ಆಗ ದೇವೇಗೌಡರ ಸ್ಟೇಟ್ಮೆಂಟ್ ಬಗ್ಗೆ ಹೇಳಿದ್ರಿ, ಅದು ಒಂದೊಂಥರ ಮೋದಿಯವ್ರನ್ನ ಸಮರ್ಥಿಸ್ಕೊಂಡಂಗಿತ್ತ ಅಥವಾ ಅದು ಟೀಕೆಯ ಭಾವ ಇತ್ತ ಅದರಲ್ಲಿ ಅಂತ? ಯಾಕಂದ್ರೆ JDS ನಿಧಾನಕ್ಕೆ BJPಯ ಕಡೆ ಅದೇನೋ ಹೇಳುತ್ತಲ್ಲ, ತಾನು ಬಾಹ್ಯ ಬೆಂಬಲ ಬೇಕಾದಾಗ ಕೊಡ್ತೀನಿ ವಿಷಯಾಧಾರಿತ ಅಂತ, ಆ ಥರದ ಒಂದು ಇದು ಕಾಣಿಸ್ತಾ ಇದೆಯಾ ಅದರಲ್ಲಿ? ದೇವೇಗೌಡರ ರಾಜಕಾರಣವನ್ನು ನೀವು ಹೀಗೆ ಅಂತ ವಿಶ್ಲೇಷಣೆ ಮಾಡಕ್ಕೆ ಸಾಧ್ಯ? ಯಾಕೆಂದರೆ ಅದಕ್ಕೆ ಒಂದು ಸ್ಟ್ಯಾಬಿಲಿಟಿ ಇಲ್ಲ, ಸ್ಥಿರತೆ ಇಲ್ಲದ ರಾಜಕಾರಣ ಅವರ ತತ್ವ ಮತ್ತು ನಂಬಿಕೆ. ಆ ಕಾರಣಕ್ಕೆ ಒಂದು ಮಾತಿದೆ ಕರ್ನಾಟಕದಲ್ಲಿ, ದೇವೇಗೌಡರು ಯಾವಾಗಲೂ ಯುದ್ಧ ಕಾಲದಲ್ಲಿ ಶಾಂತಿಯನ್ನು ಬೋಧಿಸ್ತಾರೆ, ಶಾಂತಿ ಕಾಲದಲ್ಲಿ ಯುದ್ಧ ಘೋಷಣೆ ಮಾಡ್ತಾರೆ, ದಟ್ ಇಸ್ ಕ್ಯಾರೆಕ್ಟರ್ ಅವ್ರದ್ದು. ಈಗಿನ ಸ್ಥಿತಿಯಲ್ಲಿ ಅವರು ಕಾಂಗ್ರೆಸ್ ಬಗ್ಗೆ ಅವ್ರಿಗೆ ತಕ್ಷಣ ಸಿಟ್ಟಿದೆ, ಅದನ್ನು ದೇವೇಗೌಡರ ಮಾತಿನಲ್ಲಿ ಕಾಣಲ್ಲ, ಯಾಕಂದರೆ ದೇವೇಗೌಡ ಇಸ್ ಎ ಶ್ರೂಡ್ ಪೊಲಿಟಿಷಿಯನ್. ಕುಮಾರಸ್ವಾಮಿ ಅವ್ರ ಮಾತಿನಲ್ಲಿ ನೀವು ಗಮನಿಸ್ಬೋದು, ಅವರಿಗೆ ನಮ್ಮ ಮೊದಲ ವೈರಿ ಕಾಂಗ್ರೆಸ್ ಅನ್ನುವ ಒಂದು
ಮನಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ. ಆದ್ದರಿಂದ ಕಾಂಗ್ರೆಸ್ ಟಾರ್ಗೆಟ್ ಮಾಡಬೇಕು ಅಂದ ತಕ್ಷಣ ಅವರು ಬಿ ಜೆ ಪಿ ಕಡೆ ಒಂದು ಸಾಫ್ಟ್ ಆದ ಒಂದು ಇದನ್ನಿಟ್ಕೊಂಡಿರ್ತಾರೆ ಅವರು. ಅದು ದೇವೇಗೌಡರು, ದೇವೇಗೌಡರು ಮೊದಲಿಂದಲೂ ಮೋದಿ ಹತ್ರ ಚೆನ್ನಾಗಿದ್ದಾರೆ. ಇತ್ತೀಚಿಂದು ಅಂತಂದರೆ ಅವರು ಗುಜರಾತಕ್ಕೆ ಹೋಗ್ಬಿಟ್ಟು ವಲ್ಲಭಭಾಯಿ ಪಟೇಲ್ ಅವರ ಮೂರ್ತಿ ಕೆಳಗೆ ನಿಂತ್ಕೊಬಿಟ್ಟು ಅದು ಅವರು ಸಂತೋಷದಿಂದ ಫೋಟೋ ಹಾಕ್ಬಿಟ್ಟು ಮೋದಿ ಅವ್ರಿಗೆ ಅಪಾರವಾದ ಸಂತೋಷ ಆಗಿ ಅವರು ಟ್ವೀಟ್ ಮಾಡಿ ದೇವೇಗೌಡರಲ್ಲಿ ನಿಂತಿರೋದನ್ನು ಸ್ಟ್ಯಾಚ್ಯೂ ಆಫ್ ಯುನಿಟಿ ಅದ್ರ ಕೆಳಗೆ ನಿಂತು ಫೋಟೋ ಹಾಕಿ ಅವರು ಸಂಭ್ರಮ ಪಟ್ಟಾಗಿದೆ. ಅದರ ಜೊತೆಗೆ ದೇವೇಗೌಡರು ಯಾವತ್ತು ಪ್ರಧಾನಿಯವರ ಅಪಾಯಿಂಟ್ಮೆಂಟ್ ಕೇಳಿದ್ರೆ ಅವ್ರು ಇಲ್ಲ ಅಂತಲ್ಲ, ಒಂದು ಅರ್ಧ ಗಂಟೆ ಮಾತಾಡ್ಕೊಬರ್ತಾರೆ, ಅವ್ರು ಏನೇನು ಮಾತಾಡ್ತಾರೋ ಗೊತ್ತಿಲ್ಲ. ಆದ್ದರಿಂದ ನೀವು ಹೇಳಿದ ಅನುಮಾನ ಏನಿದೆ ಅದು ಕೂಡ ನನಗೆ ಸತ್ಯ ಆದರೆ ಆಗ್ಬೋದೇನೋ ಅಂತ ಅನಿಸುತ್ತೆ. ಈಗ ಜೆ ಡಿ ಎಸ್ಗೆ ಬಿ ಜೆ ಕಡೆ ಇರುವ ಒಲವು, ಇನ್ನೊಂದು ಕಡೆ ಕಾಂಗ್ರೆಸ್ಸಿಗೆ ತನ್ನಂತಾನೇ ತನ್ನ ಸ್ಥಿತಿ ಏನು ಅನ್ನೋದನ್ನೇ ಕಂಡುಕೊಳ್ಳಲಾರದ ಸ್ಥಿತಿ. ಇದರ ಪರಿಣಾಮವಾಗಿ ಸರ್ಕಾರಕ್ಕೆ ಬೇಕಾಬಿಟ್ಟು ಮಾಡಿದರೂ ನಡೆಯುತ್ತೆ, ಅಂತಿಮವಾಗಿ ಎಫೆಕ್ಟ್ ಆಗೋದು ಅದು ಪ್ರವಾಹ ಸಂತ್ರಸ್ತರ ಮೇಲೆ. ಒಂದು ನೋಡಿ ರೀತಿಯಲ್ಲಿ ಯಡಿಯೂರಪ್ಪ ಶಸ್ತ್ರ ಸನ್ಯಾಸ ಮಾಡಿದ್ದಾರೆ ಅಥವಾ ಅವರ ಶಸ್ತ್ರವನ್ನು ಬೇರೆಯವರು ಕಸ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಯಡಿಯೂರಪ್ಪನವ್ರ ಕೈಯಲ್ಲಿ ಶಸ್ತ್ರಗಳಿಲ್ಲ. ಯಡಿಯೂರಪ್ಪ ಈಗ ಒಬ್ಬ ನಿಸ್ಸಹಾಯಕ ನಾಯಕರಾಗಿದ್ದಾರೆ. ಅವರಿಗೆ ಕರ್ನಾಟಕದ ಬಗ್ಗೆ ಇರುವ ಕಮಿಟ್ಮೆಂಟ್ ಬದ್ಧತೆಯನ್ನು ನಾನು ಪ್ರಶ್ನಿಸಲಾರೆ. ಹುಂಬತನ ಇದೆ ಯಡಿಯೂರಪ್ಪನವರು, ಮೂಲಭೂತವಾಗಿ ಹುಂಬ ಅವರು, ಗ್ರಾಮಾಂತರ ಪ್ರದೇಶದಲ್ಲಿ ಬಂದವರಿಗೆ ಭಾಳ ಜನ ಹುಂಬತನ ಇರುತ್ತೆ. ಸೊ ಒಂಥರ ಮಹಾರಾಜರ ಮನಸ್ಥಿತಿ ಕೂಡ ಇರುತ್ತೆ, ದಾನ ಧರ್ಮ ಮಾಡೋದು, ಮಠ ಮಾನ್ಯಗಳನ್ನ ನೋಡೋದು, ಇಂಥದ್ದೆಲ್ಲ ಇರುತ್ತೆ. ಇದರ ನಡುವೆ ಕೂಡ ಪ್ರವಾಹದ ಸಂದರ್ಭದಲ್ಲಿ ಏನಾದರೂ ಮಾಡಬೇಕು ಅನ್ನುವ ಮನಸ್ಸು ಯಡಿಯೂರಪ್ಪನವರಿಗಿದೆ. ಅದು ಅವರು ಇಡೀ ಈ ವಯಸ್ಸಿನಲ್ಲಿ ಕರ್ನಾಟಕದಾದ್ಯಂತ ಸುತ್ತಿದ್ದಾರೆ, ಭರವಸೆಗಳನ್ನು ಕೊಟ್ಟಿದ್ದಾರೆ, ನಾವೇನಾದ್ರು ಮಾಡ್ತೀನಿ ಅಂತ ಹೇಳಿದ್ದಾರೆ ಅವರು. ಆದರೆ ಏನು ಮಾಡ್ತಾರೆ, ಕೈಯಲ್ಲಿ ಕಾಸಿಲ್ಲ. ಸೊ ಕಾಸು ಗಟ್ಟಿಯಾಗಿ ಅಮಿತ್ ಶಾ ವಿರುದ್ಧನೂ ಮೋದಿ ವಿರುದ್ಧ ಮಾತನಾಡುವ ಪರಿಸ್ಥಿತಿಯಲ್ಲೂ ಅವಿಲ್ಲ. ಮಾತಾಡೋವಾಗಲೇ ಅವ್ರ ಬದ್ದ ಹೋಗಿ ನಿಂತ್ಕೊಬಿಟ್ಟು ಒಂದು ಅಟ್ಲೀಸ್ಟ್ ಆಲ್ ಪಾರ್ಟಿ ಡೆಲಿಗೇಷನನ್ನು ಕರೆದುಕೊಂಡು ಹೋಗಿ ಅಟ್ಲೀಸ್ಟ್ ಇವ್ರ ಆಲ್ ಪಾರ್ಟಿ ಡೆಲಿಗೇಷನ್ ಕರ್ನಾಟಕಕ್ಕೆ ಮಾಡಿ ಅಂತ ಕೇಳಬೇಕಿತ್ತು. ಆ ಧೈರ್ಯವೂ ಅವರಿಗಿಲ್ಲ. ಆದ್ದರಿಂದ ನನ್ನ ಒಟ್ಟಾರೆಯಾಗಿ ನಾನು ಕೊನೆಯ ಹಂತಕ್ಕೆ ಬಂದ್ಬಿಟ್ಟಿದ್ದೀವಿ ಹೇಳಬೇಕು ಅಂತ ನನಗೆ ಅನ್ನಿಸಿದರೆ, ಗೌಡ್ರೆ ಈ ವಿಧಾನ ಸಭೆ ಅಧಿವೇಶನ ಏನಿದೆ ಇದು ಹೆಚ್ಚಿನ ಮಟ್ಟಿಗೆ ಫ್ರೂಟ್ಫುಲ್ ಆಗುತ್ತೆ ಅಂತ ಅನಿಸಲ್ಲ. ಮೂರು ದಿನ ಏನೋ ಮಾಡ್ತಾರೆ, ಅಪೋಸಿಷನ್ ಅವ್ರು ಏನೋ ಒತ್ತಾಯ ಮಾಡಿದ್ರೆ ಇನ್ನೊಂದು ಎರಡು ದಿವಸ ಎಕ್ಸ್ಟೆಂಡ್ ಮಾಡ್ಬೋದು, ಬಜೆಟ್ ಮಾಡಿಬಿಟ್ಟು ಚರ್ಚೆ ಮಾಡಿಬಿಟ್ಟು ಅಪೋಸಿಷನ್ ಸಾಧ್ಯ ಆದರೆ ಮೋದಿ ಮೇಲೆ ಅಟ್ಯಾಕ್ ಮಾಡ್ಬೋದು, ಕೇಂದ್ರ ಸರ್ಕಾರ ಇಸಿ ನಿರೀಕ್ಷಿತ ಇದು ನೀಡಿಲ್ಲ ಅಂತ ಅವ್ರು ಡಿಫೆಂಡ್ ಮಾಡ್ಕೋಬೇಕು. ಮಾಡ್ಕೋತಾರೆ, ಮಾಡ್ಕೊಂಡು ಎಲ್ಲರಿಗೂ ನಮಸ್ಕಾರ ಮಾಡಿಬಿಟ್ಟು ಜನಗಣಮನ ಅಧಿನಾಯಕ ಜಯ ಹೇ ಅಂತ ಬರ್ತಾರೆ. ಅಲ್ಲಿ ಅನುಭವಿಸ್ತಾರೆ, ಅಲ್ಲಿ ಜನರ ಪರಿಸ್ಥಿತಿ ದುಃಖಕ್ಕೆ ಪರಿಹಾರ ಸಿಗುತ್ತೆ ಅಂತ ನನಗೆ ಅನಿಸ್ತಾ ಇಲ್ಲ ಗೌಡ್ರೆ. ಪ್ರವಾಹದಿಂದಾಗಿ ಬದುಕು ಕಳ್ಕೊಂಡವರು ತುಂಬ ಜನ, ಅವರು ಮತ್ತೆ ಬದುಕು ಕಟ್ಕೊಳ್ಳೋಕೆ ಇನ್ನೆಷ್ಟು ಟೈಮ್ ಬೇಕು? ಅದರ ಮಧ್ಯೆ ಸರ್ಕಾರದ ಇಂಥ ನಿರ್ಲಕ್ಷ್ಯ ಪ್ರವಾಹದ ಸಂತ್ರಸ್ತರ ಬಗ್ಗೆ ಏನಾಗಲಿ, ಅಧಿವೇಶನದಲ್ಲಿ ಇದರ ಬಗ್ಗೆ ಇನ್ನೂ ಗಂಭೀರ ಚರ್ಚೆ ತೆಗೆದುಕೊಳ್ಳುವ ಒಂದು ಸಂದರ್ಭ ನಾಳೆ ಬರಲಿ, ಅಂದರೆ ಸರ್ಕಾರಕ್ಕೆ ಅದು ಮನವರಿಕೆ ಆಗಲಿ ಅಂತ ಆಶಿಸೋಣ ಅಂತ. ಎಸ್, ಕೇಂದ್ರ ಸರ್ಕಾರಕ್ಕೂ ಬರಲಿ, ಕೇಂದ್ರ ಸರ್ಕಾರಕ್ಕೂ ಬರಬೇಕು. ಸಂವಾದದಲ್ಲಿ ಪಾಲ್ಗೊಂಡಿದ್ದಕ್ಕೆ ತಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ.